ಕಾರ್ತಿಕ್ ಹೇಳಿದ್ರು ಪತ್ರ ನನಗೆ, ನೀನು 3 ವರ್ಷ ಇದೆಯಪ್ಪ, ಹೆಂಗದು ನೀನು 3 ವರ್ಷ ಇದೆಯಾ, ನಮ್ಗೆ ನೀ ತಡ್ಕೊಳ್ಳೋಕ್ಕೆ ಶಕ್ತಿ ಇದೆ. ಆವಾಗ ನಾನೊಂದು ಪಾಯಿಂಟ್ ಹಾಕಿದೆ ಅಳಬೇಕಾದ್ರೆ, 3 ವರ್ಷ ಎಷ್ಟು ಕಷ್ಟ ಅದು. 3 ವರ್ಷದಿಂದ ಅವನಿಗೆ ಎಕ್ಸೆಪ್ಟೆನ್ಸ್ ಸಿಕ್ಕಿಲ್ಲ, ಇವಾಗ ಅವನಿಗೆ ಜನ ಎಕ್ಸೆಪ್ಟ್ ಮಾಡಿದ್ದಾರೆ, ಫ್ಯಾಮಿಲಿ ಎಕ್ಸೆಪ್ಟ್ ಮಾಡಿದೆ. ಇವಾಗ ಆ ಖುಷಿ ಇದ್ದೇ ಇರುತ್ತೆ, ಆ ಹಂಬಲ, ಮಾತಾಡಬೇಕು, ಏನಾಗ್ತಿದೆ ಹೊರಗಡೆ, ನನಗೆ ಪ್ರೀತಿ ಮಾಡ್ತಿದ್ದಾರಾ ನಮ್ಮ ತಾಯಿ ತಂದೆ. ಅವ್ರ ಮನೆಯಲ್ಲೂ ಹೇಳಿದ್ರಂತೆ, ಬಿಗ್ ಬಾಸ್ ಹೋಗ್ಬೇಕಾ, ಬಿಗ್ ಬಾಸ್ ಹೋಗೋಕೆ ಹೋಗ್ಬೇಡ ನೀನು, ಎಲ್ಲಿ ಮೀಡಿಯಾದಿಂದನೇ ಮರ್ಯಾದೆ ಹೋಗುತ್ತೆ, ಹಂಗೆ ಹಿಂಗೆ ಅಂತ ಅವರು ಪ್ರೊಜೆಕ್ಟ್ ಆಗಿದ್ದರು. ಸೊ ಇವಾಗ ಅವನಿಗೆ ಹೇಗಾಗ್ತಿದೆ ಅಂತ ಗೊತ್ತಾಗ್ತಿರಲಿಲ್ಲ ಒಳಗಡೆ. ಸೊ ಒಂದು ಸ್ವಲ್ಪ ನನಗೆ ಆ ವಿಚಾರ ಕೇಳಿದಾಗ ಬೇಜಾರಾಯಿತು ಕಾರ್ತಿಕ್ ಮೇಲೆ. ಎಲ್ಲರದು ಫೀಲಿಂಗ್ಸ್ ಒಂದೇ ಅಲ್ವಾ, ಎಲ್ಲರದು ಎಲ್ಲರ ಫೀಲಿಂಗ್ಸ್ಗೂ ನಾವು ರೆಸ್ಪೆಕ್ಟ್ ಕೊಡಬೇಕು. ಒಳಗಡೆ ಅವನು ಏನೇ ತಪ್ಪು ಮಾಡಿದ್ರು ನನಗೇನೋ ಅವನು ಒಳಗಡೆ ಫೇಕ್ ಅನ್ನಿಸ್ತಿಲ್ಲ, ಏನೇ ಇದ್ರು ಓಪನಾಗಿ ಮಾತಾಡ್ತಾನೆ. ಕ್ಯಾಮ್ರಾ ಇದೆ ಅಂತ ಗೊತ್ತೇ ಇಲ್ಲ ಅವನಿಗೆ, ಅಷ್ಟು ನ್ಯಾಚುರಲ್ ಆಗಿರ್ತಾನೆ ನಮ್ಮ ಜೊತೆಗೆ. ಯಾವತ್ತೂ ಕ್ಯಾಮ್ರಾ ಇದೆ, ಇದೆ ಅದಂತ ಮಾತಾಡೇ ಇಲ್ಲ ಅವನು. ಬರ್ತಾನೆ, ಏನೇ ಇದ್ರು ಎಕ್ಸ್ಪ್ರೆಸ್ ಮಾಡ್ತಾನೆ, ಅವನ ಎಮೋಷನ್ಸ್ನ ಹೇಳ್ತಾನೆ. ಈ ನಡುವೆ ಮ್ಯಾಮ್ ಅವರು ಫೋನ್ ಮಾಡಿದಾಗ ಕೂಡ ನಿಮ್ಮ ಕಣ್ಣಲ್ಲಿ ನೀರು ಬಂತು, ದ್ರೋಣ್ ಪ್ರತಾಪ್ ಅವ್ರ ತಂದೆ ಕಾಲ್ ಮಾಡಿದಾಗ ಹೇಗನ್ನಿಸ್ತು ಮ್ಯಾಮ್ ಅವಾಗ? ನನಗೆ ಎಷ್ಟು ಪ್ಯೂರ್ ಅನ್ನಿಸ್ತು ಅಂದರೆ ಅವನ ಎಮೋಷನ್ಸು. ಅವನು ಆಲ್ರೆಡಿ ಬೆಡ್ಡಲ್ಲೆಲ್ಲ ಅಳ್ತಾ ಇದ್ದ, ತಂದೆನ ಮಿಸ್ ಮಾಡ್ಕೋತಿದ್ದೀನಿ. ಅವನು ಹೊರಗಡೆ ಬಂದಾಗಲೂ ಅಷ್ಟೇ ಹೇಳ್ತಿದ್ದ, ನಾವು ಗಾರ್ಡನ್ ಏರಿಯಾದಲ್ಲಿ ಇದ್ದಾಗಲೂ ನಮ್ಮ ತಂದೆ ನಂಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ, ನಾನು ಎಷ್ಟು ಕೆಳಗೆ ಬಿದ್ದಾಗಲೂ ನಾನು ಮತ್ತೆ ಮಗ ಅಂದ್ಕೊಂಡು ನನಗೆ ದಾರಿ ಕೊಟ್ಟಿದ್ದಾರೆ ಅವರು. ನಮ್ಮ ತಂದೆ ಮಾತಾಡ್ಬೇಕಂತಿದ್ದ, ಅವನು ಹೇಳೋದಿತ್ತಲ್ಲ ಅಪ್ಪ ಅಪ್ಪ ಅಂತ ಅನ್ನೋದು, ಅದು ನಮಗೆ ಎಷ್ಟು ಫೀಲ್ ಆಗ್ತಿತ್ತಂದರೆ ಆ ಪ್ಯೂರಿಟಿ ಕಾಣಿಸ್ತಿತ್ತು. ಅವನು ನಿಜವಾಗ್ಲೂ ನಮ್ಮ ತಂದೆ ಜೊತೆಗೆ ನಾವು ಮಾತಾಡ್ತಿದ್ದೀವಿ ಏನೋ ಅವನ ಮುಖಾಂತರ ಅನ್ನೋ ಥರ ಅದು ಫೀಲ್ ಆಗ್ತಿತ್ತು. ಹಂಗಾಗಿ ಆ ಗೂಸ್ ಬಂಪ್ ಮೂಮೆಂಟ್ ಅದು.